ಈ ಹಣ ಮತ್ತೆ ಈ ಪವರ್ ಬಂದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಈಗೋ ಅನ್ನೋದು ಬಂದ್ಬಿಡುತ್ತೆ ಈ ತಗ್ಗಿ ಬಗ್ಗಿ ನಡೆಯೋದು ಅಂತ ಕರಿತೀವಿ ಆ ಗುಣ ಹೊಟ್ಟೋಯ್ತು ಅಂತ ಹೇಳಿದ್ರೆ ಒಂದು ಈಗೋ ಕಮ್ಸ್ ಎವ್ರಿಥಿಂಗ್ ಗೋಸ್ ನೋಡ್ತೀನಿ ನೋಡಿ ಅವ್ರು ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಒಂದೇ ಸರ್ತಿ ಕೋಟಿ ಕೋಟಿ ದುಡಿತಾರೆ ವ್ಯವಹಾರ ದ್ರವ್ಯ ಚಿಂತನಂ ಅಂದ್ರೆ ಗಿವ್ ಸೆಲ್ಫ್ ಟು ದ ಬಿಸ್ನೆಸ್ ನಮಸ್ಕಾರ ವಿಸ್ತಾರ ಬಿಸ್ನೆಸ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಮಾಸ್ಟರ್ ಕೋತ್ ಸತ್ಯ ಕಳೆದ ಹದಿನೈದು ವರ್ಷಗಳಿಂದ ಕನ್ನಡದಲ್ಲಿ ಬಿಸ್ನೆಸ್ ಓನರ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ನಾನು ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ಬಿಸ್ನೆಸ್ಸಲ್ಲಿ ಯಶಸ್ ಪಡಿಬೇಕಂದರೆ ನಾವು ಬಾಸ್ ಆಗಿ ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನೇನು ಬದಲಾವಣೆ ಮಾಡ್ಕೊಬೇಕು ಅಂತ ಲೆಟ್ಸ್ ಕಂಟಿನ್ಯೂ ದ್ಯಾಟ್ ವೆಲ್ ಬಿಸ್ನೆಸ್ಸಲ್ಲಿ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇದೆ ನಾವೇ ಪ್ರತಿಯೊಂದೊಂದನ್ನು ಕಲಿತೀವಿ ಅನ್ನೋದಾದರೆ ಇಟ್ ಟೇಕ್ಸ್ ಹ್ಯೂಜ್ ಟೈಮ್ ಒಂದು ಟ್ರೈನರ್ ತರಬೇತುದಾರರ ಜೊತೆ ಇದ್ದೇನಾಗುತ್ತೆ ನಾವು ಐದು ವರ್ಷದಲ್ಲಿ ಕಲಿಯೋದು ಅದು ಟೈಮು ದುಡ್ಡು ಎಕ್ಸ್ಪೆರಿಮೆಂಟ್ ಮಾಡಿ ಆ ಸ್ಟ್ರೆಸ್ ಆಗೋದು ಕೇವಲ ಆರು ತಿಂಗಳಿಂದ ಒಂದು ವರ್ಷದಲ್ಲಿ ಕಲಿಬೋದು ಅದಕ್ಕೆ ಉದಾಹರಣೆ ನಾನು ನನ್ನ ತಂದೆ ತಾಯಿ ಬಿಸ್ನೆಸ್ ಮಾಡಿರಲಿಲ್ಲ ನಮ್ಮ ತಂದೆ ಟೈಲರು ತಾಯಿ ಹೌಸ್ವೈಫ್ ಆಗಿದ್ದರು ಸೊ ನಾನು ಮಾಡ್ತಾಯಿದ್ದು ಬಿಸ್ನೆಸ್ ನನಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಯಾರೂ ಕೋಚ್ ಇರಲಿಲ್ಲ ಬಟ್ ನಾನು ಪರ್ಸ್ನಲ್ ಡೆವಲಪ್ಮೆಂಟ್ ಕೋಚಿಂಗ್ ತೊಗೊಂಡೆ ನನ್ನ ವ್ಯಕ್ತಿತ್ವ ಬದಲಾವಣೆ ಆಯಿತು ಹಾಗೆ ಬೇರೆ ಬೇರೆ ಕಡೆ ಒಂದೊಂದೇ ಸಣ್ಣ ಸಣ್ಣ ಟ್ರೈನಿಂಗ್ಗಳನ್ನ ಪಡ್ಕೊಂಡಿದ್ದಕ್ಕೆ ದೊಡ್ಡ ಯಶಸ್ಸು ಪಡೀಕ್ಕೆ ಸಾಧ್ಯವಾಯಿತು ತುಂಬ ಜನ ಬಿಸ್ನೆಸ್ ಓನರ್ಸ್ ಏನು ಮಾಡ್ತಾರೆ ನಾನು ಡಿಗ್ರಿ ಓದಿದ್ದೀನಿ ಎಮ್ ಬಿ ಎ ಓದಿದ್ದೀನಿ ಅಥವಾ ಬೇರೆ ಇದೆ ನನಗೆ ಟೈಬಿಟ್ಟು ಏನು ಮಾಡ್ತಾರೆ ಬಿಸ್ನೆಸ್ಸಲ್ಲಿ ಮನ್ ಮಷಿನ್ ಮೆಟ್ರಿಯಲ್ ಮನಿ ಮಾರ್ಕೆಟ್ ಸೋ ಮೆನಿ ಏರಿಯಾಸ್ ಇರುತ್ತೆ ಅವ್ರು ಕಲ್ತಿರೋ ಸಬ್ಜೆಕ್ಟ್ ಬೇರೆ ಬಿಸ್ನೆಸ್ಸಲ್ಲಿರತಕ್ಕಂಥದ್ದೇ ಬೇರೆ ಯಾವಾಗ ನಾವು ಟ್ರೈನಿಂಗ್ ತರಬೇತಿ ಅಂತ ತಗೊಳ್ತೀವಿ ಮೆಂಟರ್ ಕೋಚ್ ಅಂತ ತೊಗೊಳ್ತೀವಿ ಟೈಮ್ ತುಂಬ ಕಡಿಮೆ ಟೈಮಲ್ಲಿ ನಾವು ಯಶಸ್ಸು ಪಡಲಿಕ್ಕೆ ಸಾಧ್ಯವಾಗುತ್ತೆ ರೈಟ್ ಸೊ ಗೆಟ್ ದ ಟ್ರೈನರ್ ರೈಟ್ ಟ್ರೈನಿಂಗ್ ನಾನು ಪಡ್ಕೊಂಡಾಗ ನಿಮ್ಮ ಬಿಸ್ನೆಸ್ಗೆ ಬೇಗ ಆಗಿರೋಂಥದ್ದು ಯಶಸ್ಸನ್ನ ಈಸಿಯಾಗಿ ಪಡಿಬೋದು ವೆಲ್ ಬಿಸ್ನೆಸ್ ಶುರು ಮಾಡಿದಂಥ ಸ್ವಲ್ಪ ಸಮಯದಲ್ಲಿ ಕೆಲವರಿಗೆ ತುಂಬ ಬೇಗ ಸಕ್ಸಸ್ ಸಿಕ್ಬಿಡುತ್ತೆ ಹಣ ಪವರ್ ಬಂದ್ಬಿಡುತ್ತೆ ಈ ಹಣ ಮತ್ತು ಈ ಪವರ್ ಬಂದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಈಗೋ ಅನ್ನೋದು ಬಂದ್ಬಿಡುತ್ತೆ ಅಥವಾ ನಾನು ತುಂಬ ಇಷ್ಟು ವರ್ಷದ ಅನುಭವ ಇದೆ ಈಗೋ ಬಂದಾಗ ಅಹಮ್ ಅಂತ ಬಂದಾಗ ಏನಾಗುತ್ತೆ ಯಶಸ್ಸನ್ನು ದೂರ ಆಗುತ್ತೆ ನಾನು ನೋಡಿದ್ದೀನಿ ಇದನ್ನು ತುಂಬ ಜನ ಇದನ್ನು ಅನುಭವಿಸಿದ್ದಾರೆ ಕೂಡ ಏನಿದು ಅಹಮ್ ಅಂತೇಳಿದ್ರೆ ಬಿಸ್ನೆಸ್ ಮೀನ್ಸ್ ಸರ್ವಿಂಗ್ ನಾವು ಸೇವೆ ಮಾಡಬೇಕಾಗತ್ತೆ ಒಳ್ಳೆ ಕ್ವಾಲಿಟಿ ಕೊಡಬೇಕಾಗತ್ತೆ ಈ ಬಿಸ್ನೆಸ್ ಶುರು ಮಾಡಿದಾಗ ನಮಗೆ ಈ ಒಂದು ಸೇವಾ ಮನೋಭಾವ ಇರುತ್ತೆ ಯಶಸ್ಸು ಬಂದುಬಿಟ್ಟಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಈಗೋ ಬಂದ್ಬಿಡುತ್ತೆ ನಾನು ಯಾಕೆ ಎಂಪ್ಲಾಯಿನ ತುಂಬ ಮಾತಾಡಿಸ್ಬೇಕು ಅವ್ರ ಹಿಂದೆ ಹೋಗಬೇಕು ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅಥವಾ ಅವ್ರನ್ನ ಬೇಜಾರಾದರೆ ಅವ್ರನ್ನ ಸರಿ ಮಾಡಬೇಕು ಅನ್ನೋ ಮನೋಭಾವ ಹೊಟ್ಟೋಯ್ತು ಈಗೋ ಬಂದುಬಿಡ್ತು ಅಥವಾ ಕಸ್ಟಮರ್ ನಾನು ಯಾಕೆ ಹಿಂದೆ ಫಾಲೋ ಅಪ್ ಮಾಡಬೇಕು ಬೇಕೆಂದರೆ ಅವರೇ ಬರಲಿ ಬಿಡು ಈ ದುಡ್ಡು ಬಂದುಬಿಡ್ತು ಈಗೋ ಬಂದುಬಿಡ್ತು ಮನೆಗೆ ಹೋದಾಗ ನಾನು ಇಷ್ಟೊಂದು ದುಡ್ಡು ಮಾಡ್ತಾ ಇದ್ದೀನಿ ಇವಾಗ ಒಂದು ಪವರ್ನಾನು ಅಂತ ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಈ ತಗ್ಗಿ ಬಗ್ಗೆ ನಡೆಯೋದು ಅಂತ ಕರಿತೀವಿ ಆ ಗುಣ ಹೊಟ್ಟೋಯ್ತು ಅಂತ ಹೇಳಿದ್ರೆ ಒಂದು ಈಗೋ ಕಮ್ಸ್ ಎವ್ರಿಥಿಂಗ್ ಗೋಸ್ ಸೊ ಯಶಸ್ಸು ಕಂಟಿನ್ಯೂಸ್ ಆಗಿ ಪಡೀತಾ ಇರಬೇಕು ಉಳಿಸ್ಕೊಬೇಕಂದ್ರೆ ನಮ್ಮಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗತಕ್ಕಂಥ ಗುಣ ಅಂತ ಕರಿತೀವಿ ಆ ಈಗೋನ ತೆಗ್ದಾಕಿರಬೇಕಾಗತ್ತೆ ನಾವು ರೈಟ್ ನೆಕ್ಸ್ಟ್ ಈ ಬಿಸ್ನೆಸ್ನ ಯಶಸ್ಸು ನಮ್ಮ ವ್ಯಕ್ತಿತ್ವದ ಮೇಲೆ ನಿರ್ಧಾರವಾಗಿರುತ್ತಾ ಡೆಫಿನೆಟ್ಲಿ ನಮ್ಮ ಒಂದು ಎನ್ವೈರ್ಮೆಂಟ್ ಇದೆಯಲ್ಲ ಅದು ನಮ್ಮ ಮೈಂಡನ್ನು ಇಂಪ್ಯಾಕ್ಟ್ ಮಾಡುತ್ತೆ ನಾವಿರೋದು ಬಿಸ್ನೆಸ್ಸಲ್ಲಿ ಬಟ್ ನಮ್ಮ ಫ್ರೆಂಡ್ ಸರ್ಕಲ್ಸ್ ಎಲ್ಲ ಬೇರೆ ಥರದ್ದಿದ್ದು ಅವರು ವರ್ಕಿಂಗ್ ಅವರ್ಸ್ ತುಂಬ ಕಡಿಮೆ ಇರುತ್ತೆ ಅವ್ರ ಮೈಂಡ್ಸೆಟ್ಟೇ ಬೇರೆ ಇರುತ್ತೆ ಅವಾಗ ನಾವೇನು ಮಾಡ್ತೀವಿ ಕಂಪೇರ್ ಮಾಡ್ಕೊತೀವಿ ಎಕ್ಸಾಂಪಲ್ ನಮ್ಮನ್ನು ಕೂಡ ಕಂಪೇರ್ ಮಾಡ್ಬೋದು ನೋಡಿ ನಮ್ಮ ರಿಲೇಟಿವ್ ಹಸ್ಬೆಂಡು ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾರೆ ಅವ್ರು ಇಷ್ಟು ಕಡಿಮೆ ಅವ್ರ ಕೆಲಸ ಮಾಡ್ತಾರೆ ಇಷ್ಟು ದುಡೀತಾರೆ ನೋಡಿ ಇವ್ರಿಗೆ ಜಾಬಲ್ಲಿದ್ದಾರೆ ಇಷ್ಟವ್ರ ಕೆಲಸ ಮಾಡಿ ಇಷ್ಟು ದುಡಿತಾರೆ ನೀವು ಇಷ್ಟೊಂದು ಕೆಲಸ ಮಾಡ್ತೀರಾ ಇಷ್ಟೇ ದುಡೀತಾ ಇರೋದು ಏನಾಗುತ್ತೆ ನಮಗೆ ಈ ಹೋಲಿಕೆ ಇದೆಯಲ್ಲ ನಮ್ಮನ್ನು ಬೇರೆಯವ್ರು ಹೋಲಿಸಿದಾಗ ನಮ್ಮ ಮೈಂಡ್ಗೆ ತುಂಬ ವ್ಯತಿರಿಕ್ತ ಅಂದರೆ ಅಪೋಸಿಟ್ ಪರಿಣಾಮ ಬಿದ್ದಾಗ ದಟ್ ಇಂಪ್ಯಾಕ್ಟ್ಸ್ ಅ ಲಾಟ್ ಇನ್ ಅವರ್ ಬಿಸ್ನೆಸ್ ಅಥವಾ ಕೆಲವು ಸತಿ ನಾವೇ ಕಂಪೇರ್ ಮಾಡ್ಕೊಂಡ್ಬಿಡ್ತೀವಿ ನಾವು ಹೆಂಗೆ ಕಂಪೇರ್ ಮಾಡ್ಕೊಳ್ತೀವಿ ಅಂದರೆ ಈಗ ನಾನು ನನ್ನ ಬಿಸ್ನೆಸ್ಸು ಕನ್ಸ್ಟ್ರಕ್ಷನ್ ಎಕ್ಸಾಂಪಲ್ ಕೊಡೋಣ ನನ್ನ ಕನ್ಸ್ಟ್ರಕ್ಷನ್ ಇದ್ದೀನಿ ಅವರು ರಿಟೇಲ್ ಬಿಸ್ನೆಸ್ ಇದ್ದಾರೆ ಅವ್ರ ಅಂಗಡಿಯಲ್ಲಿ ಜನ ಜಂಗುಳಿ ತುಂಬಿದ್ದಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸೇಲ್ಸ್ ಆಗುತ್ತೆ ಬಿಲ್ ಆಗುತ್ತೆ ದುಡ್ಡು ಇದೆ ನನ್ನ ಬಿಸ್ನೆಸ್ಸಲ್ಲಿ ತಿಂಗ್ಳಿಗೊಂದು ಸತಿ ದುಡ್ಡು ನೋಡ್ತೀನಿ ನಾನು ಇವರು ಡೈಲಿ ಬಿಸ್ನೆಸ್ಸಲ್ಲಿ ದುಡ್ಡು ನೋಡ್ತಾರೆ ಅಥವಾ ನಾವು ರಿಟೇಲ್ ಬಿಸ್ನೆಸ್ಸಲ್ಲಿರ್ತೀವಿ ಬೇರೆಯವ್ರು ನೋಡ್ತೀನಿ ನೋಡಿ ಅವ್ರು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಒಂದೇ ಸರ್ತಿ ಕೋಟಿ ಕೋಟಿ ದುಡಿತಾರೆ ಈ ಕಂಪ್ಯಾರಿಸನ್ ಇದೆಯಲ್ಲ ಇದು ನಮ್ಮ ಬಿಸ್ನೆಸ್ನ ಯಶಸ್ಸಿಗೆ ಸರಿಯಲ್ಲ ಸೊ ಡೋಂಟ್ ಕಂಪೇರ್ ಯಾಕಂದರೆ ಒಂದೊಂದೇ ಬಿಸ್ನೆಸ್ಸಲ್ಲಿ ಒಂದೊಂದು ಥರ ಇರುತ್ತೆ ಒಂದು ರಿಟೇಲ್ ಬಿಸ್ನೆಸ್ ಇರುತ್ತೆ ಒಂದು ಬಿ ಟು ಬಿ ಬಿಸ್ನೆಸ್ ಅಂತ ಕರಿತೀವಿ ಬಿ ಟು ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ ಪ್ರತಿಯೊಂದು ಬಿಸ್ನೆಸ್ಗೆ ಅದೇ ಆದಂತಹ ಒಂದು ಇದೆ ಲಿಮಿಟೇಷನ್ಸ್ ಕೂಡ ಇದೆ ಆ ಲಿಮಿಟೇಷನ್ಸ್ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ನಾವು ಏನು ಮಾಡಿಕೊಡ್ದು ಹೋಲಿಕೆ ಮಾಡ್ಕೋಕೂಡ್ದು ಯಾವಾಗ ಹೋಲಿಕೆ ಮಾಡ್ಕೊತೀವಿ ನಾವು ತುಂಬ ಒಂದು ಕುಗ್ಗೋಗ್ತೀವಿ ಅಥವಾ ಒಂದು ಹೀಗೋ ಅಥವಾ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋಕ್ಕೆ ಇರುತ್ತೆ ಇವೆರಡು ಬಂದರೂ ನಮ್ಮ ಬಿಸ್ನೆಸ್ಗೆ ಒಳ್ಳೆಯದಲ್ಲ ನೆಕ್ಸ್ಟ್ ನಮ್ಮ ಬಿಸ್ನೆಸ್ ಯಶಸ್ಸನ್ನು ಉಳಿಸ್ಕೊಬೇಕು ಪಡಿಬೇಕು ಅನ್ನೋದಾದರೆ ತುಂಬ ಜನ ಈ ಒಂದು ಪ್ರಶ್ನೆ ಕೇಳ್ತಾರೆ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದೀನಿ ಬಟ್ ಅಂದ್ಕೊಂಡಷ್ಟು ದುಡ್ಡು ದುಡಿಸಿಲ್ಲ ಹೆಸರು ಮಾಡಿಲ್ಲ ಅಥವಾ ಯಾಕೋ ಗೊತ್ತಿಲ್ಲ ಏನೋ ಆಗಿಲ್ಲ ನನ್ನ ಕೈಯಲ್ಲಿ ತುಂಬ ಸ್ಟ್ರೆಸ್ಸು ಟೆನ್ಷನ್ ಇದೆ ಆಗ್ತಾ ಇಲ್ಲ ಇದು ಈ ಪ್ರಶ್ನೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ಕೊಬೇಕು ನಮಗೆ ನಾವು ನಾವು ಏನಕ್ಕೆ ಬಿಸ್ನೆಸ್ ಬಂದಿರೋದು ವ್ಯವಹಾರಂ ದ್ರವ್ಯ ಚಿಂತನ ಅಂದರೆ ವ್ಯಾಪಾರ ಯಶಸ್ಸಿನ ಚಿಂತನೆಯಲ್ಲಿರಬೇಕು ಒಂದು ಸತಿ ಯಶು ಪಡಿಬೇಕಂದ್ರೆ ನಾನು ಎಷ್ಟು ಪರ್ಸೆಂಟ್ ಕೆಲಸ ಮಾಡಲಿ ಎಷ್ಟು ಅವರ್ ಕೆಲಸ ಮಾಡಲಿ ಅನ್ನೋ ಪ್ರಶ್ನೆನೇ ಬರಲ್ಲ ಯಶಸ್ ಪಡೀಲಿಕ್ಕೆ ಏನೆಲ್ಲ ಬೇಕು ಅದನ್ನು ನಾವು ಮುಡುಪಾಗಿಡಬೇಕು ನಾವು ಕೊಡಲೇಬೇಕು ನಮ್ಮನ್ನು ನಾವು ವಿ ಹ್ಯಾವ್ ಟು ಡೆಡಿಕೇಟ್ ಅವರ್ ಸೆಲ್ಫ್ ಏನು ತೊಗೊಳುತ್ತ ಅದೆಲ್ಲ ಕೊಡ್ತೀನಿ ನಾನು ಸೊ ನಾವು ಆಫ್ಲೈನ್ ವರ್ಲ್ಡಿಂದ ಆನ್ಲೈನ್ ಬಿಸ್ನೆಸ್ ಕೋಚಿಂಗ್ ಬಂದಾಗ ಡೈರೆಕ್ಟ್ ಮಾರ್ಕೆಟಿಂಗಿಂದ ಬಿಸ್ನೆಸ್ ಟ್ರಾನ್ಜಿಶ್ಟ್ ಆದಾಗ ಎಷ್ಟು ಟೈಮ್ ತೊಗೊಳುತ್ತ ಅಂತ ತಲೆ ಕೆಡಿಸ್ಕೊಂಡಿಲ್ಲ ಏನೇನು ಕೊಡಬೇಕಿದ್ದಕ್ಕೆ ಟೆಕ್ನಾಲಜಿಕಲಿ ಬೇಕಾ ಎಷ್ಟು ಡೆಡಿಕೇಶನ್ ಟೈಮ್ ಕೊಡಬೇಕಿದ್ದಕ್ಕೆ ಐ ವಾಸ್ ರೆಡಿ ಟು ಗಿ ಎವ್ರಿಥಿಂಗ್ ಆ್ಯಂಡ್ ಹ್ಯಾವ್ ಸೀನ್ ಮೆನಿ ಬಿಸ್ನೆಸ್ ಓನರ್ಸ್ ದೆ ಗಿವ್ ದಮ್ಸೆಲ್ಫ್ ಟು ದ ಬಿಸ್ನೆಸ್ ಎಷ್ಟು ಎಫರ್ಟ್ ಬೇಕದು ಹಗಲು ರಾತ್ರಿ ಕೊಡೋಕೆ ರೆಡಿ ಇರ್ತಾರೆ ಅವ್ರು ಯಶಸ್ಸನ್ನು ಪಡೆದೆ ಪಡೀತಾರೆ ವೆಲ್ ಹೇಗನ್ನಿಸ್ತು ನಿಮಗೆ ನಮ್ಮ ವ್ಯಕ್ತಿತ್ವ ಬದಲಾವಣೆ ಮಾಡಿಕೊಂಡ್ರೆ ಯಶಸ್ಸು ಪಡೆಯೋದಲ್ಲಿ ಯಾವುದೇ ಸಂದೇಹ ಇಲ್ಲ ರೈಟ್ ಸೊ ಯು ಕ್ಯಾನ್ ರೈಟ್ ಇನ್ ದ ಕಮೆಂಟ್ ಸೆಕ್ಷನ್ ಏನು ಕಲ್ತ್ಕೊಂಡ್ರಿ ಏನು ಅನಿಸ್ತಾ ಇದೆ ಏನೇನು ಗುಣಗಳನ್ನ ನೀವು ಬದಲಾಯಿಸ್ಕೊಂಡು ಯಶಸ್ ಪಡೆದಿದ್ದೀರಾ ಯಾವುದನ್ನು ಪಡ್ ಬದಲಾಯಿಸ್ಕೊಂಡಿಲ್ಲ ಇನ್ಮುಂದೆ ಯಾವುದನ್ನು ಬದಲಾಯಿಸ್ಕೊಳ್ತೀರಾ ಅಂತ ನಿಮ್ಮ ಅನಿಸಿಕೆಗಳನ್ನ ಬರೀರಿ ಇದರಲ್ಲಿ ಐ ರೀಡ್ ಆಲ್ ಯುವರ್ ಕಮೆಂಟ್ಸ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನ್ಯೂಸ್ ಡೌನ್ಲೋಡ್ ಮಾಡಿ વિસ્તારા યૂઝ નિખર જનપરા